ಫಸ್ಟ್ ಪಿಕ್ಚರ್ ಅವರ ಕೈ ಕೆಳಗೆ ಅಷ್ಟು ಚೆನ್ನಾಗಿ ನಮಗೊಂದು ಪಾಠಶಾಲೆ ಇದ್ದಂಗೆ ಇತ್ತು ಅದು. ನಾನು ಬಂದ ಇಂಡಸ್ಟ್ರಿಗೆ 83 ಇಲ್ಲಿ ಬಂದಿದ್ದು ಪ್ರೇಮ ಪರವಾಯಿಂದ. ನನ್ನ ಪುಣ್ಯ ಅವರ ಒಂದು ಬ್ಯಾನರಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ದು. ಶಂಕರ್ ನಾಗು ಒಂದು ವಿಷ್ಣುವರ್ಧನ್ ಅವರ ಜೊತೆನೂ ಅಷ್ಟೇ ಒಂದು 15 ಪಿಕ್ಚರ್ ಅವ್ರ ಜೊತೆ ಇವ್ರ ಜೊತೆನೂ ಒಂದು 15 ಪಿಕ್ಚರು ತುಂಬ ಸಕ್ಸಸ್ ಆಯಿತು. ಇಬ್ಬರ ಜೊತೆನೂ ಒಳ್ಳೆ ಜೋಡಿ ಅನ್ನಿಸ್ತು. ಅಲ್ಲಿಂದ ನನ್ನ ನಟನೆ ಶುರು ಆಯಿತು. ಎಕ್ಸೆಪ್ಟ್ ರಾಜ್ಕುಮಾರ್ ಸರ್ ಬಿಟ್ಟು ಎಲ್ಲ ಹೀರೋಗಳ ಜೊತೆನೂ ಮಾಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್. ಪ್ರತಿದಿನ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ. ನಿಮ್ಮ ಸಮೀಪದ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಮ್ಯಾಮ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಫೈನ್, ಥ್ಯಾಂಕ್ ಯು. ಓಕೆ, ಹೇಗಿದೆ ಲೈಫ್ ಮ್ಯಾಮ್, ಹೇಗೆ ನಡೀತಿದೆ? ಇಟ್ಸ್ ಗೋಯಿಂಗ್ ಆಸ್ ಯೂಶುವಲ್. ಓಕೆ, ಇಟ್ಸ್ ಗುಡ್. ತುಂಬ ಜನ ಭವ್ಯ ಅವರು ಎಲ್ಲಿ ಹೋದ್ರು, ಸೊ ಏನು ಮಾಡ್ತಿದ್ದಾರೆ ಅಂತ ಎಲ್ಲರೂ ಕೂಡ ಅನ್ಕೋತಾರೆ. ಸೊ ಅವರು ಈಗ ನಟಿಸ್ತಾ ಇದ್ದಾರೆ ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಗೋಯಿಂಗ್ ಆನ್ ಎಲ್ಲ ಪ್ರಾಜೆಕ್ಟ್ಸ್ಗಳು. ಸೊ ಹೇಗೆ ಯಾವ ಥರ ಬರಬೇಕು ಭವ್ಯ ಅವರು ತೆರೆ ಮೇಲೆ ಅನ್ನೋದಕ್ಕೆ ಸಜ್ಜಾಗ್ತಿದ್ದಾರೆ, ಸೊ ಯಾವ ರೀತಿ ಅಭಿಮಾನಿಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಸಜ್ಜಾಗ್ತಿದ್ದಾರೆ? ನನಗೆ ಗೊತ್ತಿಲ್ಲ, ಎಲ್ಲರೂ ಕೇಳೋದು ಇದೇ ಪ್ರಶ್ನೆ, ಭವ್ಯ ಅವ್ರು ಏನು ಮಾಡಿ. ಬಟ್ ನಾನು ಇಂಡಸ್ಟ್ರಿಯಲ್ಲೇ ಇದನ್ನ ಎಲ್ಲೂ ಹೋಗಿಲ್ಲ. ನಾನಿನ್ನ ಪ್ರೀತಿಸುವೆ ಅಲ್ಲಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಪಿಕ್ಚರಲ್ಲಿ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಮಾಡಿದ್ದೆ ನಾನು. ಆವಾಗಲಿಂದ ಐ ಆಮ್ ಅಟ್ ಪ್ರೆಸೆಂಟ್ ನಾವು, ಬಟ್ ಎಲ್ಲೋಗಿದ್ದಾರೆ ಅಂದ್ರೆ ನನಗೆ ಗೊತ್ತಿಲ್ಲ. ಐ ಆಮ್ ಡೂಯಿಂಗ್ ಕ್ಯಾರೆಕ್ಟರ್ ರೋಲ್ಸ್. ಎಸ್, ಅದೇ ನಾನು ಕೇಳಬೇಕು ಅನ್ಕೊಂಡೆ. ಸಿನಿಮಾಗಳನ್ನ ಮಾಡ್ತಾನೆ ಇದ್ದಾರೆ, ಬಟ್ ಜನ ಕೇಳೋ ಕ್ವೆಶ್ಚನ್ ಮಾತ್ರ ಇದು, ಭವ್ಯ ಅವರು ಎಲ್ಲೋದ್ರು, ಏನು ಮಾಡ್ತಿದ್ದಾರೆ ಅಂತ. ಸೊ ಈ ತರ ಕ್ವೆಶ್ಚನ್ ನಿಮಗೂ ಎದುರಾಗಿದೆಯಾ? ಈ ತರ ಪ್ರಶ್ನೆಗಳು ಎಲ್ಲ ಕೇಳ್ತಾನೆ ಕೇಳೋರೆಲ್ಲ ನೀವನ್ನ ಕೇಳ್ದಂಗೆ ಎಲ್ಲರೂ ಕೇಳ್ತಾರೆ. ಬಟ್ ಐ ಆಮ್ ಡೂಯಿಂಗ್ ವೆಲ್, ಕ್ವೈಟ್ ವೆಲ್. ಪ್ರಾಜೆಕ್ಟ್ಗಳು ಮಾಡ್ತಾ ಇರ್ತೀವಿ. ಫ್ಯಾಮಿಲಿ ಇರೋದ್ರಿಂದ ಸ್ವಲ್ಪ ನಂಬರ್ ಆಫ್ ಮೂವೀಸ್ ಕಮ್ಮಿ ಇರ್ಬೋದು ಅಷ್ಟೇ ವಿನಃ. ಬಟ್ ಐ ಆಮ್ ಇನ್ ದ ಪ್ರೆಸೆಂಟ್ ಡೂಯಿಂಗ್ ಲಾಟ್ ಆಫ್ ಪ್ರಾಜೆಕ್ಟ್ಸ್. ಓಕೆ, ಎಸ್ ಮ್ಯಾಮ್. ಫಸ್ಟ್ಲಿ ನಿಮ್ಮ ಜರ್ನಿ ಬಗ್ಗೆ, ನಿಮ್ಮ ಸಿನಿ ಜರ್ನಿ ಬಗ್ಗೆ, ಕನ್ನಡದ ಹೆಮ್ಮೆಯ ನಟಿಯಾಗಿ ಸೊ ನಿಮ್ಮ ಬಗ್ಗೆ ನಮ್ಮೆಲ್ರಿಗೂ ಕೂಡ ತುಂಬ ಖುಷಿ ಇದೆ, ಪ್ರೌಡ್ ಫೀಲಿಂಗ್ ಇದೆ. ಸೊ ನಿಮ್ಮ ಜರ್ನಿನ ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ, ಸ್ವಲ್ಪ ಸಮಯ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಫಸ್ಟ್ಲಿ. ಆ್ಯಂಡ್ ಹೇಗಿತ್ತು ನಿಮ್ಮ ಜರ್ನಿ? ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದು? ಇಷ್ಟು 35 ಐ ಥಿಂಕ್ ಆಗಿದೆ ವರ್ಷ ಅಂತ ಅನ್ಕೋತೀನಿ. ಸೊ ಫಸ್ಟ್ಲಿ ಹೌ ಯು ಪ್ರೌಡ್ ಫಾರ್ ಯುವರ್ ಜರ್ನಿ? ಫಸ್ಟ್ ಥ್ಯಾಂಕ್ ಯು ನೀವು ಹೇಳಿದ್ದಕ್ಕೆ. ಇಟ್ಸ್ ಮೈ ಪ್ಲೆಷರ್ ಟು ಟಾಕ್ ಟು ಯು. ನಿಮ್ಮ ಜೊತೆ ನನ್ನ ಎಲ್ಲ ಅನುಭವಗಳನ್ನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಜರ್ನಿ ಆಗಿಂದ ನಡೀತಾನೆ ಬರ್ತೀವಿ. 35 ಇಯರ್ಸ್ ಆಯಿತು ಇಲ್ಲಿ. ಈಗ 35 ಜಾಸ್ತಿನೇ ಆಗಿದೆ. ನಾನು ಬಂದ ಇಂಡಸ್ಟ್ರಿಗೆ 83 ಬಂದಿದ್ದು ಪ್ರೇಮ ಪರವಾಯಿಂದ. ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ 2022. ಇದರ ಮಧ್ಯೆ ಬಹಳಷ್ಟು, ಆವಾಗ ಪ್ರೊಫೆಷನ್ ಆಗಿತ್ತು ನಮ್ಮದು ಮದುವೆಗೆ ಮುಂಚೆ, ಈಗ ಮದುವೆ ನಂತರ ಫ್ಯಾಮಿಲಿ ಇದೆ. ಎರಡನ್ನೂ ಸರಿದೂಗಿಸ್ಕೊಂಡು ಮಾಡ್ತಾ ಬರ್ತಾ ಇದ್ದೀನಿ. ಸೊ ನಮ್ಮ ಬೆಳ್ಳಿ ತೆರೆಗೆ ಭವ್ಯ ಅನ್ನುವಂಥ ಕಲಾವಿದೆ ಹೇಗೆ ಸಿಕ್ಕಿದ್ದು? ಸೊ ಆ ಒಂದು ಘಟನೆ ಹೇಗಿತ್ತು, ಶೇರ್ ಮಾಡ್ತೀರಾ? ಆಗ ನಾನು ಹೈಸ್ಕೂಲಲ್ಲಿ ಓದ್ತಾ ಇದ್ದೆ. 8th ಸ್ಟ್ಯಾಂಡರ್ಡ್ ಇರಬೇಕು, 9th ಇರಬೇಕು. ಆಗ ನಮ್ಮ ಫ್ಯಾಮಿಲಿ ಫ್ರೆಂಡು, ನಮ್ಮ ತಾಯಿಗೆ ಪರಿಚಯ ಆದವರೊಬ್ಬರು ಡಾಕ್ಟರ್ ದೇವೋಭವ ಅಂತ ಪಿಕ್ಚರ್ ಮಾಡಿದ್ರು. ಅವ್ರು ನಾನು ನೋಡಿಬಿಟ್ಟು ಅವ್ರ ಪಿಕ್ಚರ್ ಹೀರೋಯಿನ್ ಆಗಿ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ಅಮ್ಮ ಬೇಡ ಬೇಡ ಅಂತ ಹೇಳಿದರು. ಬಟ್ ಅವರು ಇಲ್ಲ, ಇದೊಂದು ಮಾಡಿಸಿ ನೋಡೋಣ ಹೇಗಿರುತ್ತೆ. ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ರಿಗೆ ಹೇಗೆ ಕಣ್ಣೋ ನನಗೆ ಗೊತ್ತಿಲ್ಲ. ಒಂದು 9th 10th ಸ್ಟ್ಯಾಂಡರ್ಡಲ್ಲೂ ಆ ಒಂದು ಇದರಲ್ಲಿ ಇರೋ ಹುಡುಗಿನ ಕರ್ಕೊಂಡೋಗಿ ಆ್ಯಸ್ ಹೀರೋಯಿನ್ ಆಗಿ ಮಾಡಿಸಿದ್ರು. ಮೇಕಪ್ ಆಗಿದ ನಂತರ ಅದು ಒಂದು ವರ್ಷ ಅದು ರಿಲೀಸ್ ಆಗಲಿಲ್ಲ ಕಾರಣಾಂತರಗಳಿಂದ. ನನ್ನ ಆವಾಗ ಬೇಡ ಅಂತಲೇ ಒಳ್ಳೇದಾಯಿತು ಅಂತಲೇ ಆ ಪಿಕ್ಚರ್ ಮುಗಿದ ಮೇಲೆ ಕಂಪ್ಲೀಟ್ ಮಾಡೋ ಎಜುಕೇಷನ್ ಆಮೇಲೆ ನೋಡೋಣ ಅಂತ ಮನೇಲಿ ಕೂಡ ಡಿಸೈಡ್ ಆಗಿ ಒಂದು ವರ್ಷ ಏನೂ ಇರಲಿಲ್ಲ. ನಂತರ ಅಲ್ಲಿಂದ ಅದು ಡಾಕ್ಟರ್ ದೇವೋಭವ ಮಾಡಿದ್ದು ತೆಲುಗು ತಮಿಳು ಕನ್ನಡ ಎರಡೂ ಮಾಡಿದ್ವಿ ನಾವು. ಯಾವುದು ರಿಲೀಸ್ ಆಗಿಲ್ಲ. ಡೈರೆಕ್ಟರ್ ಯಾರು? ಅವ್ರು ಡೈರೆಕ್ಟರ್ ಚಂದ್ರಕುಮಾರ್ ಜೈನ್ ಅಂತ. ಇವರು ಹೀರೋ ಬಂದೇ ಪ್ರೊಡ್ಯೂಸರ್ ಆಗಿದ್ದರು, ಪ್ರಕಾಶ್ ಅಂದ್ಬಿಟ್ಟವರು. ಅವರೇ ನನಗೆ ಭವ್ಯ ಅಂತ ಒಂದು ನಾಮಧೇಯ ಮಾಡಿದ್ದು ಕೂಡ. ಸೊ ಬಿಫೋರ್ ಏನು ಹೆಸರಿತ್ತು ಹಾಗಾದರೆ? ನನ್ನ ಹೆಸರು ಭಾರತಿ ಅಂತ. ಮನೆಯಲ್ಲಿ ಬರ್ತ್ ನೇಮ್ ಇಸ್ ಭಾರತಿ, ಸ್ಟೇಜ್ ನೇಮ್ ಅಲ್ಲಿಂದ ಡಾಕ್ಟರ್ ದೇವಭಾವಲ್ಲಿ ಚೇಂಜ್ ಆಯ್ತು. ಆಗ ಭಾರತಿ ಅಂತ ಆಲ್ರೆಡಿ ಮೇಡಮ್ ಇದ್ರಲ್ಲ, ಭಾರತಿ ವಿಷ್ಣುವರ್ಧನ್ ಅವರಿದ್ರು, ವೆಲ್ ನೋನ್ ಆರ್ಟಿಸ್ಟ್ ಆಗಿದ್ದರು. ಚೇಂಜ್ ಮಾಡೋಣ ಅಂತಲೇ ಹೆಸರು ಪಿಕ್ಚರ್ಗೋಸ್ಕರ ಮಾಡಿತ್ತು. ಬಟ್ ಮನೆ ಹೆಸರು ಅವರು ಪ್ರಕಾಶ್ ಅಂತ ಹೇಳಿದ್ನಲ್ಲ, ಅವ್ರ ಡಾಕ್ಟರ್ ದೇವೋಭವಕ್ಕೆ ಅವ್ರ ಚಿತ್ರಕ್ಕೆ ನನಗೆ ಚೇಂಜ್ ಮಾಡಿದ್ರು ಹೆಸರನ್ನ. ಸೊ ಒಂದ್ ಕಡೆ ನೀವು ಅನ್ಕೊಂಡಿದ್ರಿ, ಸೊ ಭಾರತಿ ವಿಷ್ಣುವರ್ಧನ್ ಎಷ್ಟು ಫೇಮಸ್ ಆಗಿದ್ರು ಆ ಒಂದು ಟೈಮ್? ಅವಾಗ ನನಗೇನು ಗೊತ್ತಿರ್ಲಿಲ್ಲ, ಜಸ್ಟ್ ಅವ್ರು ಚೇಂಜ್ ಮಾಡಿದ್ರು. ನಂತರ ದಿನಗಳಲ್ಲಿ ನನ್ಗೆ ಐ ಕೇಮ್ ಟು ನೋ ಹೀಗೆ ಅಂತ. ಇಂಡಸ್ಟ್ರಿನೇ ಗೊತ್ತಿರಲಿಲ್ಲ ನನಗೇನು. ಒಂದು ಪಿಕ್ಚರಲ್ಲಿ ಏನು ಅದು ಒಂದೆರಡು ತಿಂಗಳು ಶೂಟಿಂಗ್ ಇತ್ತು, 3 ತಿಂಗಳು ಶೂಟಿಂಗ್ ಇತ್ತು, ಏನು ಗೊತ್ತಾಗುತ್ತೆ? ಪ್ರೀ ಎಕ್ಸ್ಪೀರಿಯೆನ್ಸು ಇಲ್ಲ ನನಗೆ ಆ್ಯಕ್ಟಿಂಗಲ್ಲಿ, ಎಂಥದ್ದು ಇಲ್ಲ. ಎಕ್ದಮ್ ಹೋಗಿ ಶೂಟ್ ಮಾಡಿದ್ದಷ್ಟೇ ನಾವು. ನಂತರ ಅವರು ಚೇಂಜ್ ಮಾಡಿದ್ರು. 1 year ನಾನು ಮತ್ತೆ ಮಾಡೋಕ್ಕೂ ಹೋಗಲಿಲ್ಲ, ಯಾವ ಚಿತ್ರಗಳು ಮಾಡೋಕ್ಕೆ ಹೋಗಲಿಲ್ಲ. ಎಜುಕೇಷನ್ ಕಂಪ್ಲೀಟ್ ಮಾಡಿದೆ, 10th standard ಇರ್ಬೋದು ಎಕ್ಸಾಮ್ ಮುಗಿಸಿದ್ದೆ ನಾನು. ನಂತರ ಪ್ರೇಮ ಪರ್ವ ಅಂತ ಸಿದ್ಧಲಿಂಗಿ ಅವರು, ಗೊತ್ತಿರಬೇಕು, ಎಸ್, ಒಳ್ಳೆ ಡೈರೆಕ್ಟ್ರ್ ಅವರು, ತುಂಬ ಚಿತ್ರಗಳನ್ನ ಮಾಡಿದ್ದಾರೆ ಅವರು. ನನ್ನ ಪುಣ್ಯ, ಅವರ ಒಂದು ಬ್ಯಾನರಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದ್ದು. ನಿಜ. ಹಾಂ, ಅಲ್ಲಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು ಅನಿಸುತ್ತೆ. ಏಕೆಂದರೆ ಆ ಚಿತ್ರದಲ್ಲಿ ಆ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿತ್ತು ನನಗೆ. ಅವರು ಮಗನೇ ಹೀರೋ ಆಗಿದ್ದರು, ಮುರಳಿನೇ ಹೀರೋ ಆಗಿದ್ದರು. ಆಗ ಒಂದು ಟ್ರೆಂಡ್ ಇತ್ತು ಯಂಗ್ಸ್ಟರ್ಸ್ದು, ಆಗಸ್ಟ್ ತಾನೇ ಸ್ಟಾರ್ಟ್ ಆಗಿತ್ತು. ಅದಕ್ಕೆ ಮುಂಚೆ ಎಲ್ಲ ಗೊತ್ತಲ್ಲ ನಿಮಗೆ, ಎಲ್ಲ ಎಲ್ಡರ್ಸ್ ಹೆಸರಾಂತ ಕಲಾವಿದರಿದ್ರು. ಆಗ ಒಂದು ಯುಗ ಸ್ಟಾರ್ಟ್ ಆಯಿತು ಯಂಗ್ಸ್ಟರ್ಸ್ದು. ಆವಾಗ ನಾನು ಆ ಪಿಕ್ಚರಲ್ಲಿ BL ವೇಣು ಅವ್ರದ್ದು ಸ್ಟೋರಿ, ಅದು ಪ್ರೇಮಪೂರ್ವ ಪ್ರಜಾಮಾತದೆಲ್ಲ ಬರ್ತಾ ಇತ್ತು. ಆಗ ತುಂಬ ಹೆಸರಾಗೋಗಿತ್ತು ಆ ಸ್ಟೋರಿ ಕೂಡ. ಹಾಗಾಗಿ ಚಿತ್ರ ಕೂಡ ತುಂಬ ಸಕ್ಸಸ್ ಆಯಿತು. ಐ ನೆವರ್ ಟರ್ನ್ ಬ್ಯಾಕ್. ಆ ಪಿಕ್ಚರ್ ರಿಲೀಸ್ ಆದ ನಂತರ ಐ ನೆವರ್ ಟರ್ನ್ ಬ್ಯಾಕ್, ಅಷ್ಟು ಸಕ್ಸಸ್ ಆಯಿತು ಆ ಚಿತ್ರ. ಆಮೇಲೆ ಒಂದರಿಂದ ಬ್ಯಾಕ್ ಟು ಬ್ಯಾಕ್ ನಾನು ಚಿತ್ರಗಳನ್ನ ಮಾಡ್ತಾ ಹೋದೆ. ಹೌದು. ಅದಾದ ನಂತರ ಅರ್ಜುನ್ ಸರ್ ಜೊತೆ ಮಾಡಿದೆ, ಜೋಸೆಫ್ಮನ್ ಅವರ ಚಿತ್ರದ್ದು, ಅದು ಎರಡನೇದು 3ನೇ ಪಿಕ್ಚರು. ನಂತರ ಪ್ರಳಯಾಂತಕ ಮಾಡಿದೆ ರವಿಚಂದ್ರನ್ ಅವ್ರ ಜೊತೆ. ಹೀಗೆ ಮಾಡ್ತಾ ಬಂದೆ. ಒಂದು 4-5 ಪಿಕ್ಚರ್ಗಳಾಗಿರಬೇಕು. ಆಗ ವಿಷ್ಣುವರ್ಧನ್ ಸಾರದು ನನಗೆ ಪಿಕ್ಚರು ಬಂತು. ಇವರು ದ್ವಾರಕೀಶ್ ಅವರು. ಚಿತ್ರ ಅಂದರೆ ಈಗ ಅಲ್ಲಿವರೆಗೂ ನಾನು ಮಾಡಿದ್ದು ಒಂದು ಯಂಗ್ಸ್ಟರ್ಸ್ ಜೊತೆ ಮಾಡಿದ್ದು. ವಿಷ್ಣು ಸರ್ ಅಂದರೆ ಅಲ್ಲಿ ನಿಮಗೆ ಸೂಪರ್ ಸ್ಟಾರ್ ಆಗಿದ್ರು ಅವರು, ಕನ್ನಡ ಚಿತ್ರರಂಗಕ್ಕೆ ಅವರು. ಹೌದು. ಒಂಥರ ಏನಂತಾರೆ, ಇದೇ ಬೇರೆ ಥರ. ಒಂದು ಸೂಪರ್ ಸ್ಟಾರ್ ಜೊತೆ ಮಾಡಿದ್ರೇ ಒಂದು ಇದು ಗ್ಲಾಮರಸ್ ಪಾತ್ರ. ಅದು ನೀ ಬರೆದ ಕಾದಂಬರಿ ಅಂದ್ಬಿಟ್ಟು ದ್ವಾರಕೀಶ್ ಅವರು ನನಗೆ ಅವಕಾಶ ಕೊಟ್ಟರು ಅದರಲ್ಲಿ. ಸೊ ದೊಡ್ಡ ಕಲಾವಿದರ ಜೊತೆ ಭವ್ಯ ಅವರ ಪರ್ವ ಶುರುವಾಯಿತು. ಹೌದು. ಅಲ್ಲಿಂದ ಹಿಂತಿರುಗಿ ನೋಡಿದ್ದೆ. ಅಂದ್ರೆ ಕಲೆ, ನಟನಾ ಕಲೆ ಮೇಲೆ ಆಸಕ್ತಿ ಹುಟ್ಟಿದ ಹೇಗೆ? ಸೊ 1ನೇ ಸಿನಿಮಾಗೆ ನಿಮಗೆ ನಾಯಕ ನಟಿಯಾಗಿ ಸೆಲೆಕ್ಟ್ ಮಾಡ್ತಾರೆ. ಸೊ ಹೆಂಗೆ ನಿಮಗೆ ಆಸಕ್ತಿ ಹುಟ್ಟಿದ ಹೇಗೆ ಅಂತ? ಬಟ್ ಆಗ ನನಗೆ ಅವ್ರು ಹೇಳ್ಕೊಟ್ಟಿದ್ದು ಮಾಡೋ ಅಷ್ಟು ನನಗೆ ಕೆಪಾಸಿಟಿ ಇತ್ತು ಅದು ಮಾಡಿದ್ದು. ನಂತರ ಸಿದ್ಧಲಿಂಗಿ ಅವರು ನನಗೆ ಕೆಲವೊಂದು ಫೋಟೋ ಸೆಷನ್ ಎಲ್ಲ ಮಾಡಿಸಿದ್ರು. ಅವರು ಎಕ್ಸ್ಪ್ರೆಷನ್ಸು ಫೋಟೋ ತೆಗಿಯೋಗ್ಲೇ ಅವರು ಅಷ್ಟು ಚೆನ್ನಾಗಿ ನಮಗೆ ಹೇಳ್ಕೊಡೋರು. ಈ ಥರ ಎಕ್ಸ್ಪ್ರೆಷನ್ ಬೇಕು, ಹೀಗೆ ಬೇಕು. ಅಲ್ಲೇ ನಂಗೆ ಸ್ವಲ್ಪ ಆ್ಯಕ್ಟಿಂಗ್ ಕಲ್ತ್ಬಿಟ್ಟೆ ನಾನು. ಆ ಥರ ಒಂದು ಟೀಚಿಂಗ್ ಇತ್ತು, ಒಂಥರ ಸ್ಕೂಲ್ ಅದು ನಮಗೆ ಸಿದ್ಧಲಿಂಗಿ ಅವ್ರ ಸರ್. ಏನೇ ಕಲ್ತಿದ್ರು ನಾನು ಅಲ್ಲೇ ಇವತ್ತು ಕಲ್ತಿರೋದು. ಅಲ್ಲಿಂದನೇ ನಾನು ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅಷ್ಟು ಚೆನ್ನಾಗಿ ನನಗೆ ಒಳ್ಳೆ ಹೇಳಿದ್ದೆ ನಾನು ಮಾಡಿದ್ದೆ. ಒಂದು 1st ಪಿಕ್ಚರ್ ಅವ್ರ ಕೈ ಕೆಳಗೆ ಅಷ್ಟು ಚೆನ್ನಾಗಿ ನಮಗೊಂದು ಪಾಠಶಾಲೆ ಇದ್ದಂಗೆ ಇತ್ತು ಅದು. ಸೊ 1ನೇ ಸಿನಿಮಾದಿಂದ ಸಾಕಷ್ಟು ಕಲಿತ್ರಿ ಹಾಗಾದ್ರೆ? ಹೌದೌದು, ಅಲ್ಲೇ ಕಲ್ತಿದ್ದೆ ಎಲ್ಲ. ಆ್ಯಕ್ಟಿಂಗ್ ಅನ್ನೋದು ಹೇಗೆ ಮಾಡಬೇಕು ಏನು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡೋರು ಸಿದ್ಧಲಿಂಗಯ್ಯ ಸಾರು. ಅಲ್ಲಿಂದ ನನ್ನ ನಟನೆ ಶುರು ಆಯಿತು. ಸೂಪರ್. ಸೊ ಅಲ್ಲೇ ಸಕ್ಸಸ್ ಕಾಣ್ಬಿಟ್ರಿ ನೀವು. ಮುಂದಕ್ಕೆ ಇನ್ನೂ ಸಕ್ಸಸ್ ಬಾರಿಸ್ಕೊಂಡು ಬಂದ್ರಿ. ಎಷ್ಟು ದೊಡ್ಡ ದೊಡ್ಡ ಆಕ್ಟರ್ ಜೊತೆ ನೀವು ನಟಿಸಿದಿರ. ಐ ಥಿಂಕ್ ನಿಮ್ಮಷ್ಟು ಅದೃಷ್ಟವಂತೆ ಸಾಕಷ್ಟು ಇದ್ದಾರೆ. ಬಟ್ ಸಾಕಷ್ಟು ದೊಡ್ಡ ದೊಡ್ಡ ಆಕ್ಟರ್ ಜೊತೆ ನೀವು ನಟಿಸಿರುವಂಥದ್ದಲ್ವಾ? ಸೊ ಶಂಕರ್ ನಾಗ್ ಅವ್ರ ಜೊತೆಲೆ ನೀವು 10-15 ಸಿನಿಮಾಗಳನ್ನ ನಟಿಸಿದಿರ. ಸೊ ಐ ಥಿಂಕ್ ಫಸ್ಟ್ ಆಕ್ಟ್ರೆಸ್ ಅನ್ಸುತ್ತೆ ಅವ್ರ ಜೊತೆ ಅಷ್ಟೊಂದು ಆಕ್ಟ್ ಮಾಡಿ. ಹೌದೌದು. ಶಂಕರ್ ನಾಗ್, ಒಂದು ವಿಷ್ಣುವರ್ಧನ್ ಅವರ ಜೊತೆನೂ ಅಷ್ಟೇ ಒಂದು 15 ಪಿಕ್ಚರ್ ಅವ್ರ ಜೊತೆ, ಇವ್ರ ಜೊತೆನೂ ಒಂದು 15 ಪಿಕ್ಚರು. ತುಂಬ ಸಕ್ಸಸ್ ಆಯಿತು. ಇಬ್ಬರ ಜೊತೆನೂ ಒಳ್ಳೆ ಜೋಡಿ ಅನ್ನಿಸ್ತು. ಒಳ್ಳೆ ಚೆನ್ನಾಗಿ ಮಾಡಿದ ಚಿತ್ರಗಳೆಲ್ಲ ಸೂಪರ್ ಡೂಪರ್ ಹಿಟ್ ಆಯಿತು. ಹೌದು. ನೀ ಬರೆದ ಕಾದಂಬರಿ ಆದಮೇಲೆ ಕೃಷ್ಣ ನೀ ಬೇಗನೆ ಬಾರೋ ಮಾಡಿದ್ವಿ. ಅದಾದಮೇಲೆ ಲೈನ್ ಜಗತ್ತಿ ಪತ್ತಿರ, ಹೃದಯ ಗೀತೆ, ಆಮೇಲೆ ಜನನಾಯಕ, ಹೀಗೆ ಸಾಲುಗಟ್ಟಲೆ ಅವ್ರ ಚಿತ್ರ. ಭಾರ್ಗವ ಅವರು ನೆಕ್ಸ್ಟ್, ಸಿದ್ಧಲಿಂಗಿ ಅವ್ರ ನಂತರ ಭಾರ್ಗವ ಅವ್ರ ಡೈರೆಕ್ಷನ್, ಅವ್ರ ಶಿಷ್ಯನೇ ಅವರು. ಒಂದು ಒಳ್ಳೆ, ಅದನ್ನು ಒಂದು ಒಳ್ಳೆ ಚೆನ್ನಾಗಿತ್ತು ಅವ್ರ ಅವ್ರದ್ದು ಏನಂತಾರೆ ಅವರ ಓನ್ ಬ್ಯಾನರ್ ಮಾಡಿದ್ದು. ಎಲ್ಲಾ ಚಿತ್ರಗಳು ಅವರ ಓನ್ ಬ್ಯಾನರ್, 3-4 ಚಿತ್ರದಲ್ಲಿ ಮಾಡಿದ್ವಿ, ವಿಷ್ಣು ಅಂಡ್ ಮೀ. ಹೀಗೆ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ವಿ ಆ ಜರ್ನಿ. ಅದಾದ ನಂತರ ಮತ್ತೆ ಶಂಕರ್ ನಾಗ್ ಅವ್ರ ಜೊತೆಯಲ್ಲಿ ಕೆಲವೊಂದು ಮಧ್ಯದಲ್ಲಿ ಶಂಕರ್ ನಾಗ್ ಅವ್ರ ಜೊತೆ ಆ ಪಿಕ್ಚರ್ಗಳು ಅವ್ರ ಜೊತೆನೂ ಒಳ್ಳೊಳ್ಳೆ ಪಿಕ್ಚರ್ಗಳು ಮಾಡಿದ್ದೀನಿ. ಸಾಂಗ್ಲಿಯಾನ Part 1, ಸೆಕೆಂಡ್, ಆಮೇಲೆ ಜೈಬೇರಿ ಅಂತ ಮಾಡಿದೆ, ಲಾರಿ ಡ್ರೈವರ್ ಅಂತ ಮಾಡಿದೆ, ತಾಯಿ ಅಂತ ಮಾಡಿದೆ, ರಾಜಸಿಂಹ ಅಂತ ಒಂದು, ಹೀಗೆ ಬಹಳಷ್ಟು ಅವ್ರ ಜೊತೆ ನಾವು ಮಾಡ್ತಾ ಹೋದ್ವಿ. ಹೀಗೆ ಒಳ್ಳೆ ಅವ್ ನೆಕ್ಸ್ಟ್ ಅಂಬರೀಷ್ ಅವ್ರ ಜೊತೆ ಮಾಡಿದೆ, ನೆಕ್ಸ್ಟ್ ಅನಂತ್ ನಾಗ್, ಹೀಗೆ ಎಕ್ಸೆಪ್ಟ್ ರಾಜ್ಕುಮಾರ್ ಅವ್ರ ಸರ್ ಬಿಟ್ಟು ಎಲ್ಲ ಹೀರೋಗಳ ಜೊತೆನೂ ಮಾಡಿದೆ. ಒಂದು ರಿಪೆಂಟ್ ಅಂತೂ ಇದೆ ಈಗಲೂ ನಮಗೆ ರಾಜ್ಕುಮಾರ್ ಸರ್. ಸೊ ಅವರು ಎಷ್ಟು ಹಿರಿಯ ಕಲಾವಿದರು, ಅವ್ರ ಜೊತೆ ಮಾಡಲಿಲ್ಲ ಅನ್ನೋ ಒಂದು ಅದೊಂದಿದೆ. ಬಂದಿತ್ತು ಅವಕಾಶ, ಯಾವತ್ತು ಒಂದು ಬಂದಿತ್ತು ಅವಕಾಶ, ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಅವ್ರ ಚಿತ್ರದಲ್ಲಿ ಶ್ರುತಿ ಸೇರಿದಾಗ ಅನಿಸುತ್ತೆ ಅದರಲ್ಲಿ ಬಂದಿತ್ತು, ಬಟ್ ನನಗೆ ಕಾರಣಾಂತರಗಳಿಂದ ಅದು ಮಾಡೋಕ್ಕಾಗಲಿಲ್ಲ. ಗಿಲ್ಟ್ ಫೀಲ್ ಇದೆ ಇದುವರೆಗೂ. ಇದೆ ಇದೆ ಡೆಫಿನೆಟ್ ಆಗಿ. ಅಂತ ಹೀರೋ ಜೊತೆ ಮಾಡಲಿಲ್ಲ ಅಂದರೆ ನಂತರ ದಿನಗಳಲ್ಲಿ ಅವ್ರ ಮಕ್ಕಳ ಜೊತೆ ಮಾಡಿದೆ. ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಇವ್ರ ಜೊತೆ ಎಲ್ಲ ಮಾಡ್ಕೊಂಡು ಬಂದೆ. ಅವ್ರ ಜೊತೆ ಮಾಡಿದ ಒಂದು ಖುಷಿ ಇದೆ.